ಹಳೆ ಮೈಸೂರು ಭಾಗಕ್ಕೆ ಜೆಡಿಎಸ್ ಕಾಂಗ್ರೆಸ್ ಫೈಟ್ ಅಂತ ಇದ್ರು ಬಿಜೆಪಿ ಲಗ್ಗೆ ಇಟ್ಟಿದೆ ಬಿಜೆಪಿ ಕೂಡ ಟ್ರಯಾಂಗಲ್ ಫೈಟ್ ನಡೀತಾ ಇದೆ ಎಲ್ಲಾ ಕ್ಷೇತ್ರಗಳು ಬಿಜೆಪಿ ಅಮಿತ್ ಶಾ ಬಂದೋದ ತಕ್ಷಣ ಲಗ್ಗೆ ಇಟ್ಟಾಗ ಅರ್ಥ ವೋಟ್ ಆಗಬೇಕಲ್ಲ ಅದು ವೋಟ್ ಆಗಿ ಪರಿವರ್ತನೆ ಈಗ ನಾನು ಆಸ್ಪತ್ರೆಯಲ್ಲಿ ಇದ್ದರು ಕಳೆದ 2 ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ದಿನದ 9 10 ವಿಧಾನಸಭಾ ಕ್ಷೇತ್ರಗಳ ಪ್ರವಾಸ ರೋಡ್ ಶೋ ಬೆಳಗ್ಗೆ ಯಲಂಕಾದಿಂದ ಪ್ರಾರಂಭ ಮಾಡಿ ಕಡೂರು ಏನು ಹಾಕಿದ್ರಲ್ಲ ಕಾರ್ಯಕ್ರಮಗಳೆಲ್ಲ ಮಾಹಿತಿ ನೋಡಿದೆ ಅಮಿತ್ ಶಾ ಅವರು ನೋಡಿದೆ ಗುಂಡ್ಲುಪೇಟೆಲ್ಲೂ ಕಾರ್ಯಕ್ರಮ ನೋಡಿದೆ ಅಲ್ಲಿಂದ ಬೇರೆ ಬೇರೆ ಭಾಗದ್ದು ನೋಡಿದ್ದೀನಿ ಅರಸೀಕೆರೆದು ನೋಡಿದೆ ಅದು ನಮ್ಮ ಸಕಲೇಶಪುರ ಆಲೂರಲ್ಲಿ ಆಲೂರು ನಾನು ಹೋಗಿ ಬಂದೆ ಅಲ್ವೇ ನನ್ನ ಕಾರ್ಯಕ್ರಮದ ಜನ ಆಲೂರು ಸುತ್ತಮುತ್ತ ಹಳ್ಳಿ ವ್ಯಾಪ್ತಿಗೆ ಬಂದಿದ್ದಾರೆ ಅಮಿತ್ ಶಾ ಬಂದಿದ್ದಾರೆ ಇಲ್ಲಿಂದ ಬಂದರು ನಾಲ್ಕೈದು ತಾಲೂಕುಗಳಿಂದ ಕರೆಸಿದ್ರು ಗುಂಡ್ಲುಪೇಟೆ ಎಲ್ಲೆಲ್ಲ ತಾಲೂಕಿಂದ ಬಂದಿದ್ರು ಅವರ ರೋಡ್ ಶೋಗಳು ಇಲ್ಲಿ ಮಾಡಿದ ತಕ್ಷಣ ಏನು ಭದ್ರಕೋಟೆಗಳಿಗೆ ಲಗ್ಗೆ ಹಾಕಿಬಿಟ್ರು ಅಂತಕ್ಕಂಥದ್ದನ್ನು ಯಾರೂ ಊಹೆ ಮಾಡ್ಕೊಳ್ಳೋದು ಬೇಡ ನಾನೀಗಾಗಲೇ ಕಳೆದ 4.5 ತಿಂಗಳ ನನ್ನ ಸಮಯ ನಿಂತು ಪಂಚರತ್ನ ಯೋಜನೆಗಳನ್ನು ಈ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತರಲಿಕ್ಕೆ ಆ ಶ್ರಮಕ್ಕೆ ಸ್ಪಂದನೆ ದೊರಕಿರ್ತಕ್ಕಂಥದ್ದೇನಿದೆ ಆ ಸ್ಪಂದನೆ ಇವತ್ತು ರಾಹುಲ್ ಗಾಂಧಿಯವರ ಕಾರ್ಯಕ್ರಮಕ್ಕೆ ಇರಲಿ ಬಿಜೆಪಿ ನಾಯಕರ ಕಾರ್ಯಕ್ರಮಕ್ಕೆ ಇರಲಿ ಕಾಂಗ್ರೆಸ್ ನಾಯಕರ ಕಾರ್ಯಕ್ರಮಕ್ಕೆ ಇರಲಿ ನಮಗೆ ದೊರಕಿರ್ತಕ್ಕಂಥ ಸ್ಪಂದನೆ ಇವತ್ತು ನಾನು ಕಾಣ್ತಾ ಇಲ್ಲ ಅಲ್ಲಿ ಅದರಿಂದ ಇವತ್ತು ಈ ಯಾವುದೇ ರೀತಿಯ ಇನ್ನ 10 ದಿನಗಳ ಇವರ ಲಗ್ಗೆ ಹಾಕದಿರಲಿ ಲಗ್ಗೆ ಹಾಕದರಿಂದ ಜೆಡಿಎಸ್ ನ ಈ ಬಾರಿಯ ಓಟ ಏನಿದೆ ಜನತೆ ಸಮೀಪಕ್ಕೆ ಹೋಗಿರ್ತಕ್ಕಂಥದ್ದು ಇದನ್ನ ಯಾರು ಇವತ್ತು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ನನ್ನ 123 ಗುರಿ ಏನಿಟ್ಟಿದ್ದೇನೆ ಆ ಗುರಿಯನ್ನ ಈಗಲೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅನುಗ್ರಹ ಬೆಳ್ಳಿಕ್ಕೆ ಏನು ಬಂದೆ ಈಗ ಎರಡನೇ ಆಸ್ಪತ್ರೆಗೆ ಹೋಗಿ ಹೊರಗಡೆ ನಿನ್ನೆ ರಾತ್ರಿ ಬಂದಿದ್ದೇನೆ ಆ ತಾಯಿಯ ಅನುಗ್ರಹವನ್ನು ಪಡೆದು ಮತ್ತೆ ಮುಂದಿನ 13 14 ದಿನ ಮತ್ತೇನು ಶ್ರಮ ಹಾಕಬೇಕಾಗಿದೆ ಆ ತಾಯಿಯ ಶ್ರಮ ತಾಯಿಯ ಅನುಗ್ರಹ ಅದು ನನ್ನ ಶ್ರಮ ತಾಯಿಯ ಅನುಗ್ರಹ ಇವತ್ತು 123 ಗುರಿಯನ್ನು ಮುಟ್ಟಬೇಕು ಅಂತ ಹೊರಟಿದ್ದೇನೆ ಆ ಗುರಿಯನ್ನು ತಾಯಿ ಮುಟ್ಟಿಸ್ತಾಳೆ ನನಗೆ